ಶಶಿಕಲಾ ಅವರೇ ನಮಸ್ಕಾರ. ಶಶಿಕಲಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಮ್ಮ? ನಮಸ್ಕಾರ ಮೇಡಮ್. ನಮಸ್ಕಾರ, ಎಲ್ಲಿಂದ ಕರೆ ಮಾಡಿದ್ದೀರಮ್ಮ? ನಾವು ಚಿತ್ತೂರು ಡಿಸ್ಟ್ರಿಕ್ಟ್ ಮೇಡಮ್, ಶಕ್ತಿನಗರ ಕಾಲೋನಿ ಆಗಿರ್ತೀವಿ ಮೇಡಮ್. ಓಕೆ, ಗುರುಜಿ ಅವರಿದ್ದಾರೆ, ಏನ್ ಸಮಸ್ಯೆ ಅಂತ ಹೇಳಿ ಪರಿಹಾರವನ್ನ ತಿಳಿಸ್ಕೊಡ್ತಾರೆ ಅಮ್ಮ. ನಮಸ್ಕಾರ ಗುರುಜಿ. ಶುಭಮಸ್ತು ಹೇಳಿ ಶಶಿಕಲಮ್ಮ. ಗುರುಜಿ ನಮಸ್ಕಾರ, ಹೇಗೆ ಹೇಳ್ಬೇಕು, ಹುಡುಗರದು ಬಿ ಮುಗೀತು ಮೇಡಮ್. ಇಬ್ಬರದು ಹುಡುಗರದು ಬಿ ಮುಗೀತು, ಕೆಲಸ ಬೇಕೀಗ. ಹೌದು ಗುರುಜಿ. ಒಂದು ಆಮೇಲೆ ನೆಕ್ಸ್ಟ್ ಇನ್ನೇನ್ ಬೇಕು? ಇನ್ನೇನು ಗುರುಜಿ, ನಿಮ್ಗೆ ತಿಳಿದಿದ್ದು ಸ್ವಂತ ಮನೆನ ಬಾಡಿಗೆ ಮನೆ ನಿಮ್ದು? ಇಲ್ಲ ಗುರುಜಿ, ಇಲ್ಲಿ ಕಾಲಿನಾಗೆ ಇದ್ದೀವಿ. ಈಗ ಮೊನ್ನೆ ಮೊನ್ನೆ ಒಂದು ಫ್ಲಾಟ್ ತಗೊಂಡ್ರು. ಆಗ್ಲಿ, ಒಳ್ಳೇದು. ಈಗ ಫ್ಲಾಟ್ ಅಲ್ಲಿ ಈ ಇಬ್ರು ಮಕ್ಕಳು ಇಂಜಿನಿಯರ್ ಓದಿರೋರು, ಕೆಲಸ ವೃತ್ತಾಭ್ಯ ಆಗಬೇಕು, ಆರೋಗ್ಯ ಪರಿಸ್ಥಿತಿ ಮನೆಯಲ್ಲಿ ಎಲ್ಲಾರು ಸುಧಾರಿಸ್ಕೊಂಡು ಚೆನ್ನಾಗಾಗಬೇಕು. ಹೌದು ಗುರುಜಿ. ಇಬ್ರು ಏನ್ ಮಕ್ಕಳು ನಿಮಗೆ? ಮೂರ್ ಜನ ಗುರುಜಿ, ಮೂರ್ ಜನ ಗಂಡು ಮಕ್ಕಳೇ. ಇಬ್ರು ಇಂಜಿನಿಯರ್ ಮಾಡಿದವ್ರು ಯಾರು ಅಂದ್ರೆ? ಮೂರ್ ಜನ ಇಂಜಿನಿಯರಿಂಗ್ ಮಾಡ್ಯಾರ ಗುರುಜಿ. ಮೂರು ಇಂಜಿನಿಯರ್ ಗಳೇನಾ? ಒಂದೊಂದು ಒಂದೊಂದು ಇಂಜಿನಿಯರ್ ನೀರ್ ಹಾಕ್ತಾರೆ. BMS ಕಾಲೇಜಿನಲ್ಲಿ ಓದಿದ್ದಾರೆ ಗುರುಜಿ. ಸಂತೋಷ, ಚೆನ್ನಾಗಿ ಓದಿಸಿದೀರಾ, ಒಳ್ಳೇದಾಗ್ಲಿ. ಈಗ ಮಕ್ಕಳು ಇಂಜಿನಿಯರ್ ಅಂದ್ರೆ ಏನು ಅಂತ ಹೇಳತ್ತೆ ಅಂದ್ರೆ, ರವಿ ಚೆನ್ನಾಗಿರ್ಬೇಕು, ಕುಜಾ ಚೆನ್ನಾಗಿರ್ಬೇಕು, ಶುಕ್ರ ಚೆನ್ನಾಗಿದ್ರೆ ಇಂಜಿನಿಯರ್ ಗಳಾಗ್ತಾರೆ. ಶುಕ್ರ ಚೆನ್ನಾಗಿರ್ಬೇಕು, ರವಿ ಚೆನ್ನಾಗಿರ್ಬೇಕು, ಕುಜಾ ಚೆನ್ನಾಗಿರ್ಬೇಕು. ಶನಿ ದೃಷ್ಟಿ ಬಿದ್ರೇನೆ ಕೆಲಸ ಸಿಗೋದು. ಶನಿ ದೃಷ್ಟಿ ಬೀಳದೆ ಇದ್ರೆ, ಶನಿ ಏನ್ ಮಾಡಿದಾನೆ, ನಿಮ್ಗೆ ಹೊಸದಾಗ ಫ್ಲಾಟ್ ಕೊಡಿಸಿದಾನೆ ಅಂದ್ರೆ ಸ್ಥಳನೂ ಕೊಡಿಸಿ, ಸ್ಥಳದಾತಾಯ ವಿದ್ಮೆ, ಸ್ಥಳ ಕೊಡಿಸ್ದಾಗ ಕೆಲಸ ಕೊಡಿಸಲ್ಲ. ಸೊ ಏನು ಅಂದ್ರೆ, ದಯವಿಟ್ಟು ಸಂಕ್ರಾಂತಿವರೆಗೂ ಹಾಗೂ ಹೀಗೂ ಇವ್ನು ಟ್ರೈ ಮಾಡ್ತಾನೆ ಇರ್ಲಿ, ಮೂರು ಜನ ಯೋಚನೆ ಇಲ್ಲ. ಆದ್ರೆ ಆ ಮಕ್ಕಳಿಗೆ ಪರಿವರ್ತನೆ ಆಗ್ಲಿ ಬೇಕು. ಏನ್ ಮಾಡೋದು, ಅದಕ್ಕೆ ಏನ್ ಮಾಡ್ಬೇಕು, ಗಂಗಾ ಸ್ನಾನಂ ಸಮರ್ಪಯಾಮಿ ಬರ್ದಿಟ್ಕೊಳ್ಳಿ ಶಶಿಕಲ. ಏನ್ ಮಾಡ್ಬೇಕು ಅಂದ್ರೆ, ಐದು ಗಂಗೆ ಸ್ಮರಣೆ ಮಾಡ್ಕೋಬೇಕು. ಐದು ಗಂಗೆಗಳು, ಶಿವ ಗಂಗೆಗೆ ಹೋದಾಗ ಒಂದು ಗಂಗೆ, ಪಾತಾಳ ಗಂಗೆಗೆ ಹೋದಾಗ ಕೋಲಾರಲ್ಲಿ ಒಂದು ಗಂಗೆ, ಅಂತರ್ ಗಂಗೆಗೆ ಹೋದಾಗ ಒಂದು ಗಂಗೆ. ಹೀಗೆ ಆ ಗಂಗೆ ತನಗ್ ತಾನಾಗೆ ಉದ್ಭವ ಆಗ್ತಕ್ಕಂಥ ನೀರುಗಳು ಎಲ್ಲೆಲ್ಲಿ ಬೀಳುತ್ತೋ ಐದು ಕ್ಷೇತ್ರದಲ್ಲಿ ಸೋಮ ಸೋಮವಾರ ಜ್ಞಾಪಕ ಇಟ್ಕೋಬೇಕು, ಗಂಗಮ್ಮನ ಸ್ಮರಣೆ ಮಾಡಬೇಕು. ಲಾಸ್ಟ್ ನಾಲ್ಕನೆಯದು ಮುಗಿದ ತಕ್ಷಣ ಐದನೇದು ಬಾಯಿಕೊಂಡ ಗಂಗಮ್ಮ ಅಂತ ಚಿತ್ತೂರ್ ಹತ್ರ. ಏನೇಳಿ? ಬಾಯಿಕೊಂಡ ಗಂಗಮ್ಮ. ಇಲ್ಲಿ ಏನು ಅಂದ್ರೆ, 1,000 ಕುಡಿ ಒಂದೇ ದಿವಸದಲ್ಲಿ ಹೊಡಿತಾರೆ, ಆದರೆ ಬೆಳಗ್ಗೆಲ್ಲಿ ಅಷ್ಟರ ಒಂದು ತೊಟ್ಟು ರಕ್ತ ಇರಲ್ಲ, ಯಾಕೆಂದ್ರೆ ಅಷ್ಟು ಹೀಗೆ ಅಂತ ಸ್ವೀಕರಿಸ್ಬಿಡ್ತಾರೆ ಭೂತ ಗಣಗಳು. ಅಷ್ಟು ವೈಶಿಷ್ಟ್ಯ ಶಕ್ತಿ ಇವತ್ತಿಗೂ. 1,000 ಕುಡಿ ರಾತ್ರಿ ಹೊಡೆದಿದ್ದು ಸಾಯಂಕಾಲದವರೆಗೂ ಮರುದಿವಸ ಒಂದು ಚೂರು ಇರಲ್ಲ. ಅದಕ್ಕೆ ಅಮ್ಮನವರ ಶಕ್ತಿ ಅನ್ನೋದು. ಗಂಗೆ ಇವತ್ತು ಸಂಚಾರ ಪೂರ್ವಕ, ಅದಕ್ಕೆ ಗಂಗಮ್ಮನ ಸ್ಮರಣೆ ಮಾಡಬೇಕು. ಈ ಮಕ್ಕಳು ಇಂಜಿನಿಯರ್ಗಳು. ಸೊ ಚಂದ್ರ ಪರಿವರ್ತನೆ ನನಗೆ ಕೆಲಸ ಕೊಡ್ಸಮ್ಮ ಅಂದರೆ ಇವರೇ ಕೇಳ್ಕೋಬೇಕು. ನೀವು ಕೇಳೋಕ್ಕಿನ್ನ ಮಾತೃಛಾಯೆ ಇದ್ದೇ ಇರುತ್ತೆ, ಆದರೂ ತಾವು ಅವ್ರುಗಳ ಕೇಳ್ಕೋಬೇಕು. ಸೊ ಐದು ಗಂಗೆ ಕ್ಷೇತ್ರದಲ್ಲಿ ನಾಲ್ಕು ಗಂಗೆ ಬೇರೆ 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 ಹೋಗಿ ಬನ್ನಿ, ಪಕ್ಕದಲ್ಲೇ ಹೋಗಿ ಬನ್ನಿ. ಎಲ್ಲರಿಗೂ ಮಡ್ಲಕ್ಕೆ ಕೊಡಬೇಕು. ಮಡ್ಲಕ್ಕೆ ಹೆಂಗೆ ಕೊಡಬೇಕು? ಅಕ್ಕಿ, ಐದು ಥರದ ಬೇಳೆ, ಬಳೆ, ಅರಿಶಿನ, ಕುಂಕುಮ, ಬೆಲ್ಲ, ಇಷ್ಟು ಕೊಟ್ಟು ಕಣ್ಣು ಕಾಡಿಗೆ ಇಂಪಾರ್ಟೆಂಟು. ಗಂಗಮ್ಮನಿಗೆ ತುಂಬ ಇಷ್ಟವಾದ್ದೇನು ಅಂದರೆ ಸೌತೆಕಾಯಿ, ಗೆಣಸು, ಇದೆಲ್ಲ ಭಾಳ ಇಂಪಾರ್ಟೆಂಟು. ಅಂದರೆ ವಾಸನೆ ತರಕಾರಿಗಳು ಅಂತ ಹೇಳ್ತೀವಿ. ವಾಸನೆ ತರಕಾರಿಗಳೇನೇನು ಹೆಚ್ಚಿದಾಗ ಕೋಸು ವಾಸನೆ, ಮುಲ್ಲಂಗಿ ವಾಸನೆ, ನೂಕೋಲು ನವಿಲು ಕೋಸು ವಾಸನೆ, ಹೀಗೆ ಆ ಥರ ತರಕಾರಿಗಳು ತುಂಬ ಇಷ್ಟ. ಅದಕ್ಕೆ ಅವಳು ಏನು ಮಾಡ್ತಾಳೆ, ಗೌರಿ ಯಾವಾಗ ಮರ್ದಭಾಗ್ನ ಬಿಡ್ತಾಳೋ ಕದ್ದು ಕದ್ದು ಆ ಕಡೆ ನದಿಯಿಂದ ತೊಗೊಂಡು ತಿನ್ಬಿಡೋಳು ಗಂಗೆ ಗೌರಿನಲ್ಲಿ. ಅಷ್ಟು ವೈಶಿಷ್ಟ್ಯತೆ. ಸೊ ಅವಳಿಗೆ 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 ಭಾಳ ಮಿತ್ರತ್ವ ಗೌರಿಗೂ ಗಂಗೆಗೂ. ಸೊ ನೀವೇನಂದರೆ ಈ ಗಂಗಮ್ಮನ ಕೊಡಬೇಕಾದ್ರೆ ಈ ಥರ ತರಕಾರಿ ಎಲ್ಲ ಐದೂ ಕ್ಷೇತ್ರ ಕೊಡಬೇಕು. ಕೊನೆಗೆ ಬಾಯ್ಕೊಂಡ ಗಂಗಮ್ಮನ ಹತ್ರ ಇವರು ಹೋಗೋಷ್ಟರಲ್ಲಿ ಎರಡನೇ ಅಷ್ಟೊತ್ತಿಗೆ ಕೊಡ್ಬೋದು, ಮೂರನೇ ಅವಳೆ ಕೊಟ್ಬಿಡ್ಬೋದು, ನಾಲ್ಕನೇ ಅವಳು ಕೊಟ್ಬಿಡ್ಬೋದು. ಅಂದರೆ ಐದೂ ಕಡೆನೂ ಅವಳೇನೆ, ಆದರೆ ಇವರ ಕರ್ಮ ಎಲ್ಲಿವರೆಗೂ ಅಂತ ಗೊತ್ತಿಲ್ಲ. ಸೋಮ ಸೋಮವಾರ ತಲೆಗೆ ಇಟ್ಕೊಳ್ಳಿ, ಹೋಗಿ ಬನ್ನಿ ಕುಟುಂಬ ಪರಿವಾರ ಸಮೇತ ಕೇಳ್ಕೊಳ್ಳಿ, ಕೆಲಸ ಪ್ರಾಪ್ತಿ ಆಗಲಿ ಅಂತ ನಾನು ಕೇಳ್ತೀನಿ. ಆದರೆ ಸಂಕ್ರಾಂತಿವರೆಗೂ ನಿಧಾನವೇ ಆಗುತ್ತೆ. ನಿಮಗೊಂದು ಮನೆ ಕೊಟ್ಬಿಟ್ಟಾಗ ಅವನೇನು ಮಾಡ್ತಾನೆ ಗೊತ್ತಾ, ಶನಿ ಮನೆನೂ ಕೊಟ್ಟಿದ್ದೀನಿ, ಕೆಲಸ ವೃದ್ಧಾಭ್ಯನೋ ಅಷ್ಟದಲ್ಲಿ ಸ್ವಲ್ಪ ನಿಧಾನ ಅಂತಾರೆ. ಸೊ ಅದಕ್ಕೆ ಅವ್ರ ಮೂರು ಜನನ ಕೇಳ್ಕೊಳ್ಳಿ, ನೀವು ಜೊತೆಗೆ ಹೋಗಿ ಬನ್ನಿ, ಒಳ್ಳೇದಾಗಲಿ. ಧನ್ಯವಾದ ಶಶಿಕಲಾ.